ಮುಂದಿನ ಕ್ಷೇತ್ರ ಅರ್ಕಲ್ಗೂಡು ಎ ಟಿ ರಾಮಸ್ವಾಮಿ ಅವರು ಇಲ್ಲಿ ಜೆಡಿಎಸ್ ಇಂದ ಎಂ ಎಲ್ ಎ ರಾಮಸ್ವಾಮಿ ನಡೆ ಯಾವ ಕಡೆ ಇನ್ನು ಕನ್ಫ್ಯೂಷನ್ ಬಿಜೆಪಿಯಿಂದ ಕನ್ಫ್ಯೂಷನ್ ಅಂದ್ರೆ ಎಲ್ಲಿಗೆ ನಿತ್ಕ ಯಾರು ರಾಮಸ್ವಾಮಿ ಅವರು ಚುನಾವಣೆ ರಾಜಕೀಯ ಆಸೆ ಇಲ್ಲ ಅವ್ರಿಗೆ ಹೌದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಕ್ಟಿವ್ ಆಗೋದ್ರು ಈಗ ಎಲ್ ಅಂತ ಹೇಳ್ಕೊಂಡ್ರು ಮತ್ತೆ ಇಲ್ಲ ಸಾಕು ರಾಜಕಾರಣ ಅವ್ರಿಗೆ ಕಾಂಗ್ರೆಸ್ ಇಂದ ಶ್ರೀಧರ್ ಗೌಡ ಹ್ಮ್ ಕೃಷ್ಣೇಗೌಡ್ರು ಟ್ರೈ ಮಾಡ್ತಾವ್ರೆ ಬಹುತೇಕ ಶ್ರೀಧರ್ ಗೌಡ್ರಿಗೆ ಡಿ ಕೆ ಶಿವಕುಮಾರ್ ಮಣ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಹೌದು ಯಾಕೆಂದ್ರೆ ಇವರು ಮುಳ್ಳು ಹೋಗ್ಲಿಗ ಕೃಷ್ಣೇಗೌಡರು ದಾಸರು ಅವ್ರದ್ದು ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಇವ್ರಿಗೆ ಅಂತ ಅಂಡ್ ಏ ಮಂಜು ಬಹುತೇಕ ಜೆಡಿಎಸ್ ಟಿಕೆಟ್ ಫಿಕ್ಸ್ ನೋ ಡೌಟ್ ಹೇಳಕ್ ಆಗಲ್ಲ ಅಂಡ್ ಬಿಜೆಪಿಯಿಂದ ಯೋಗ ರಮೇಶ್ ದಿವಾಕರ್ ಗೌಡ ಇವರೆಲ್ಲರು ಎ ಟಿ ರಾಮಸ್ವಾಮಿಗೆ ಏನೋ ಸಿಎಂ ಫೋನ್ ಮಾಡಿ ಬಂದ ಬಾರಣ್ಣ ಅಂತ ಕರೀತಿದಾರಂತೆ ಬಿಜೆಪಿ ಗೊತ್ತಿಲ್ಲ ಬಟ್ ಈ ಕ್ಷೇತ್ರ ಟ್ರಯಾಂಗಲ್ ಟ್ರಯಾಂಗಲ್ ಫೈಟ್ ದಿವಾಕರ್ ಗೌಡ ಕುರುಬ ಕಮಿಟಿಗೆ ಸೇರಿದವರು ಎಂಗ್ ಸರ್ ಅವರು ಬಿಜೆಪಿ ಸೇರ್ಪಡೆ ಆಗಿರೋದು ಬಿಜೆಪಿಗೆ ಒಂದಷ್ಟು ಬಲ ಬಂದಂಗಿದೆ ಯೋಗ ರಮೇಶ್ ಗಾ ಗೌಡರ್ ಗೌಡರ್ಗ ಇಲ್ಲ ಎ ಟಿ ರಾಮಸ್ವಾಮಿ ಕರ್ಕೊಂಡು ಕೊಡ್ತಾರ ಬಿಜೆಪಿ ಅವರು ಇಲ್ಲ ಕೃಷ್ಣೇಗೌಡ ಕರ್ಕೊಂಡು ಕೊಡ್ತಾರ ಅವೆಲ್ಲವನ್ನು ನೋಡಬೇಕು ಸದ್ಯದ ವಾತಾವರಣದ ಪ್ರಕಾರ ಸದ್ಯದ ವಾತಾವರಣದ ಪ್ರಕಾರ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಪಕ್ಷವಾಗಿ ಪಕ್ಷವಾಗಿ ಮುಂದೆ ಮುಂದೆ ಇದೆ ಆಮೇಲೆ ಶ್ರೀಧರ್ ಗೌಡರು ಸಂದರ್ಶನ ಮಾಡೋದಲ್ಲ ಶ್ರೀಧರ್ ಗೌಡ ಫೌಂಡೇಶನ್ ಕೆಲಸ ಅವ್ರ ಬ್ರದರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಜೆಡಿಎಸ್ ಇಂದ ತಂದೆ ಆದಂತ ಒಂದು ಶಕ್ತಿಯನ್ನು ಇಟ್ಕೊಂಡವ್ರೆ ಚುನಾವಣೆಯನ್ನು ಮಾಡ್ತಾವೆ ಅರ್ಕಲ್ಗೂಡಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಾರ್ಚ್ ತಿಂಗಳು ಇಪ್ಪತ್ತಕಂಬ ಸರ್ವೆ ಮಾಡ್ತೀವಿ ಆ ಟೈಮ್ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಏಪ್ರಿಲ್ ಸರ್ವೆ ಮಾಡ್ತೀವಿ ಟಿಕೆಟ್ ಘೋಷಣೆಯಾಗೆಲ್ಲ ನಾಮಿನೇಷನ್ ಹಾಕೋದ್ಮೇಲೆ ಒಂದು ಸರ್ವೆ ಮಾಡ್ತೀವಿ ಅವತ್ತಿಗೆ ಕಂಪ್ಲೀಟ್ ಪಿಕ್ಚರ್ ನಾವು ಕೊಡ್ತೀವಿ ಹೌದು ಎಸ್ ಅರ್ಕಲ್ಗೂಡಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮುಂದೆ ಇದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ